ಜೀವನ ಐತಲ್ಲಪ್ಪ ಬಹಳ ಕಮ್ಮಿ ಅಂದ್ರೆ ಈಗ ಆಲ್ರೆಡಿ 50% ಆಯಸ್ ನಮಗ ಕಂಪ್ಲೀಟ್ ಆಗಿದೆ ನಾವ್ ಏನ್ ಮಾಡ್ಬೇಕು ಹೇಳ್ರಿ ಇನ್ನ 50% ನಾಗ ನಾವು ಸರಿಯಾಗಿ ರಿಕವರಿ ಮಾಡ್ಕೋಬೇಕು ಮತ್ತೆ ಇನ್ನೊಂದು ಇದು ಕೆಪಿಎಸ್ಸಿ ಗ್ರೂಪ್ ಸಿ ಬುಕ್ ನಂದೇ ಪುಸ್ತಕ ಬಟ್ ನಿಮ್ ತಕ ಯಾರ ತಲೆನ ಪುಸ್ತಕ ಇದ್ರೆ ಇದೇ ಪುಸ್ತಕ ಅಂತಲ್ಲ ಬೇರೆ ಪುಸ್ತಕ ಯಾವ್ದಿದ್ರು ಇದರಲ್ಲಿ ಕಂಪ್ಯೂಟರ್ ಸಂಬಂಧಪಟ್ಟಂತೆ ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು 30-33 ಪ್ರಶ್ನೆಗಳು ಇರ್ತಾವಲ್ಲ ಅದು ಸರಿಯಾಗಿ ಉತ್ತರಗಳು ತಿಳ್ಕರಿ ಮತ್ತೆ ಇನ್ನೊಂದು ಏನಂದ್ರೆ ಇದ್ರಾಗ ಜಿ ಕೆ ಸಬ್ಜೆಕ್ಟ್ ನಾಗ ಹೊಸ ಹೊಸ ಪ್ರಶ್ನೆಗಳು ಬಂದು ಬಿಟ್ಟಾವ ಇತಿಹಾಸ ಆಗಲಿ ಇಲ್ಲ ಸಂವಿಧಾನ ಆಗಲಿ ಇಲ್ಲ ಜಿಯೋಗ್ರಫಿ ಆಗಲಿ ಇಲ್ಲ ಎಕನಾಮಿಕ್ಸ್ ಆಗಲಿ ಇಲ್ಲ ವಿಜ್ಞಾನ ಆಗಲಿ ಆ ಪ್ರಶ್ನೆಗಳಿಗೆಲ್ಲ ಸರಿಯಾದ ಉತ್ತರಗಳನ್ನು ತಿಳ್ಕರಿ ಯಾಕಂದ್ರೆ ಇವೇ ಸೇಮ್ ಯಥಾವತ್ತಾಗಿ ಒಂದು ರಿಪಿಟೇಷನ್ ಆಗಂತ ಚಾನ್ಸಸ್ ಇರ್ತದ ಇನ್ನೊಂದು ಮನೆ ಯಾವುದು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ನಾಗ ಅದು ಯಾವುದು ಮಸಾಲಾ ಬಾಂಡ್ಗಳಿಂದ ಅಂತ ಕೊಟ್ಟಿದ್ದ ಈ ಕೆಪಿಎಸ್ಸಿ ಎಕ್ಸಾಮ್ ಆಲ್ರೆಡಿ ರಿಪೀಟೆಡ್ ಪ್ರಶ್ನೆ ಅದು ಬಹಳ ಇಂಪಾರ್ಟೆಂಟ್ ನಿಮ್ಮ ಹತ್ರ ಬುಕ್ ಇದ್ರಿಗಿನ ಸರಿಯಾಗಿ ಏನ್ ಮಾಡ್ಕೋಬೇಕ್ರಿ ಒಂದು ಕ್ವಶನ್ಸ್ ನಾಲ್ಕು ಆಪ್ಷನ್ಸ್ ಅದ್ರ ಉತ್ತರ ಅದ್ರ ಉತ್ತರ ಅದ್ರ ಉತ್ತರ ತಿಳ್ಕೊಂತವ್ರು ಯಾಕಂದ್ರೆ ಕೆಪಿಎಸ್ಸಿ ಗ್ರೂಪ್ ಸಿ ಬುಕ್ ಬಹಳಷ್ಟು ಮಾರ್ಕೆಟ್ ನಾಗ ಇದಾವ್ ನೀವು ಯಾವ್ದಾದ್ರು ತಗಡಿ ತಗಡಿಕೆ ಸರ್ ಇದ್ದಂತ ಕ್ವಶನ್ಗಳಿಗೆ ಸರಿಯಾಗಿ ಉತ್ತರಗಳು ಏನ್ ಮಾಡ್ಕೋಬೇಕ್ರಿ ತಿಳ್ಕೋಬೇಕು ಬಹಳ ಇಂಪಾರ್ಟೆಂಟ್ ಇಲ್ಲಿಗೆ ಸಾಕು ತುಂಬಾ ಧನ್ಯವಾದಗಳು 6400 ಜನ ಇನ್ನಾದ್ರೂ ಲೈವ್ ಇದ್ರಿ ತುಂಬಾ ಧನ್ಯವಾದಗಳು ನೆಕ್ಸ್ಟ್ ನಮ್ಮ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ ನಾಳೆ ರಾತ್ರಿ ಮಧ್ಯಾಹ್ನ ಇಲ್ಲಾದ್ರೆ ರಾತ್ರಿ 9:25 ನೀವು ಕುಂತ ಕೇಸ್ ನೋಡ್ರಪ್ಪ ಚೆನ್ನಾಗಿ ಕುಂತ ಹೋದ್ರಿ ನಾನು ಐದು ನಿಮಗೆ ನಿಮಗೆ ನನ್ನ ಉಸಿರಿರುವವರೆಗೂ ಫ್ರೀಯಾಗಿ ಪಾಠ ಮಾಡ್ತೀನಿ ಕುಂತ ಕೇಸೆ ಓದೋದು ಕಲಿಯಿರಿ ಅಷ್ಟೇ ಕುಂತು ನೀವು ಅವ್ರ ಬಗ್ಗೆ ಇವ್ರ ಬಗ್ಗೆ ಏನು ಬೇಡ ನಮ್ಮ ಪಾಡಿಗೆ ನಾವು ಓದ್ತಾನೆ ಇರಬೇಕು ನಾವು ಯಾರ ಬಗ್ಗೆ ಆಲೋಚನೆ ಮಾಡಬೇಕಂದ್ರೆ ನಮ್ಮ ತಂದೆ ತಾಯಿಗಳ ಬಗ್ಗೆ ಆಲೋಚನೆ ಮಾಡಬೇಕು ತುಂಬ ಧನ್ಯವಾದಗಳು